ಓಂ ಶಾಂತಿ. ದಿನಾಂಕ 30/3/2020. ಪ್ರಾತಃ ಮುರುಳಿ. ಬಾಪ್ ದಾದ ಮಧುಬನ. ಮಧುರ ಮಕ್ಕಳೇ, ನಿಮ್ಮ ಮುಖಪುಟ ಸದಾ ಖುಷಿಯಿಂದ ಅರಳಿರಬೇಕು. ಭಗವಂತ ನಮಗೆ ಓದಿಸುತ್ತಾರೆ ಎಂಬ ಖುಷಿ ಮುಖದಿಂದ ಹೊಳೆಯಬೇಕು. ನಿಮ್ಮ ಮುಖಪುಟ ಸದಾ ಖುಷಿಯಿಂದ ಅರಳಿರಬೇಕು. ಭಗವಂತ ನಮಗೆ ಓದಿಸುತ್ತಾರೆ ಎಂಬ ಖುಷಿ ಮುಖದಿಂದ ಹೊಳೆಯಬೇಕು. ಪ್ರಶ್ನೆ: ಈಗ ನೀವು ಮಕ್ಕಳ ಮುಖ್ಯ ಪುರುಷಾರ್ಥವೇನು? ಉತ್ತರ: ನೀವು ಶಿಕ್ಷೆಗಳಿಂದ ಬಿಡಿಸಿಕೊಳ್ಳುವುದಕ್ಕಾಗಿಯೇ ಪುರುಷಾರ್ಥ ಮಾಡುತ್ತೀರಿ. ಅದಕ್ಕಾಗಿ ನೆನಪಿನ ಯಾತ್ರೆ ಮುಖ್ಯವಾಗಿದೆ. ಅದರಿಂದಲೇ ವಿಕರ್ಮ ವಿನಾಶವಾಗುತ್ತದೆ. ನೀವು ಪ್ರೀತಿಯಿಂದ ನೆನಪು ಮಾಡಿದಾಗ ಬಹಳ ಸಂಪಾದನೆ ಜಮಾ ಆಗುತ್ತದೆ. ಬೆಳಿಗ್ಗೆ ಬೆಳಿಗ್ಗೆ ಎದ್ದು ನೆನಪಿನಲ್ಲಿ ಕೂರುವುದರಿಂದ ಹಳೆಯ ಜಗತ್ತು ಮರೆಯುತ್ತದೆ. ಜ್ಞಾನದ ವಿಚಾರಗಳು ಬುದ್ಧಿಯಲ್ಲಿ ಬರುತ್ತದೆ. ನೀವು ಮಕ್ಕಳ ಬಾಯಿಂದ ಯಾವುದೇ ಕಸದ ತೊಟ್ಟಿಯ ವಿಚಾರಗಳನ್ನು ಮಾತನಾಡಬಾರದು. ಹಾಡು: ನಿನ್ನನ್ನು ಪಡೆದು ನಾವು ಜಗತ್ತನ್ನು ಪಡೆದೆವು. ಓಂ ಶಾಂತಿ. ಹಾಡನ್ನು ಕೇಳುವ ಸಮಯದಲ್ಲಿ ಕೆಲವರಿಗೆ ಅದರ ಅರ್ಥ ಗೊತ್ತಾಗುತ್ತದೆ ಮತ್ತು ಆ ಖುಷಿಯೂ ಏರುತ್ತದೆ. ಭಗವಂತ ನಮಗೆ ಓದಿಸುತ್ತಾರೆ, ಭಗವಂತ ನಮಗೆ ವಿಶ್ವದ ರಾಜ್ಯ ಭಾಗ್ಯ ನೀಡುತ್ತಾರೆ. ಆದರೆ ಇಷ್ಟು ಖುಷಿ ಎಲ್ಲೋ ವಿರಳರಿಗೆ ಇಲ್ಲಿ ಇರುತ್ತದೆ. ಸ್ಥಿರವಾದ ಆ ನೆನಪು ನಿಲ್ಲುವುದಿಲ್ಲ. ನಾವು ತಂದೆಯವರಾಗಿದ್ದೇವೆ, ತಂದೆ ನಮಗೆ ಓದಿಸುತ್ತಾರೆ. ಅನೇಕರಿಗೆ ಈ ನಶೆ ಇರುವುದಿಲ್ಲ. ಆ ಸತ್ಸಂಗಗಳು ಇತ್ಯಾದಿಯಲ್ಲಿ ಕಥೆಗಳನ್ನು ಕೇಳುತ್ತಾರೆ, ಅವರಿಗೂ ಸಹ ಖುಷಿಯಾಗುತ್ತದೆ. ಇಲ್ಲಂತೂ ತಂದೆ ಎಷ್ಟು ಒಳ್ಳೆಯ ವಿಚಾರಗಳನ್ನು ತಿಳಿಸುತ್ತಾರೆ. ತಂದೆ ಓದಿಸುತ್ತಾರೆ ಮತ್ತು ನಂತರ ವಿಶ್ವದ ಮಾಲೀಕ ಮಾಡುತ್ತಾರೆ ಅಂದ ಮೇಲೆ ವಿದ್ಯಾರ್ಥಿಗೆ ಎಷ್ಟು ಖುಷಿಯಾಗಬೇಕು. ಆ ಶಾರೀರಿಕ ವಿದ್ಯೆ ಓದುವಂಥವರಿಗೆ ಇಲ್ಲಿಯವರಿಗಿರುವಷ್ಟು ಖುಷಿ ಇರುವುದಿಲ್ಲ, ಬುದ್ಧಿಯಲ್ಲಿ ಕೂರುವುದೇ ಇಲ್ಲ. ಇಂತಹ ಹಾಡುಗಳನ್ನು 4-5 ಬಾರಿ ಕೇಳಿ ಎಂದು ತಂದೆ ತಿಳಿಸಿದ್ದಾರೆ. ತಂದೆಯನ್ನು ಮರೆಯುವುದರಿಂದ ನಂತರ ಹಳೆಯ ಜಗತ್ತು ಮತ್ತು ಹಳೆಯ ಸಂಬಂಧವೂ ನೆನಪಿಗೆ ಬರುತ್ತದೆ. ಅಂತಹ ಸಮಯದಲ್ಲಿ ಹಾಡನ್ನು ಕೇಳುವುದರಿಂದಲೂ ತಂದೆಯ ನೆನಪು ಬಂದು ಬಿಡುತ್ತದೆ. ತಂದೆ ಎನ್ನುತ್ತಿದ್ದಂತೆ ಆಸ್ತಿಯೂ ನೆನಪಿಗೆ ಬರುತ್ತದೆ. ವಿದ್ಯೆಯಿಂದ ಆಸ್ತಿ ಸಿಗುತ್ತದೆ. ನೀವು ಇಡೀ ವಿಶ್ವದ ಮಾಲೀಕರಾಗಲು ಶಿವಬಾಬಾ ಅವರಿಂದ ಓದುತ್ತೀರಿ. ಅಂದಮೇಲೆ ಉಳಿದಂತೆ ಏನು ಬೇಕು? ಅಂತಹ ವಿದ್ಯಾರ್ಥಿಗೆ ಅಂತರಾಳದಲ್ಲಿ ಎಷ್ಟು ಖುಷಿಯಾಗಬೇಕು. ಹಗಲು ರಾತ್ರಿ ನಿದ್ದೆಯೂ ಕೆಡಬೇಕು. ಖಾಸಾಗಿ ನಿದ್ದೆ ಕೆಡಿಸಿಕೊಂಡೂ ಸಹ ಅಂತಹ ತಂದೆ ಮತ್ತು ಶಿಕ್ಷಕರನ್ನು ನೆನಪು ಮಾಡಬೇಕು, ಪ್ರೇಮಿಯಂತಾಗಬೇಕು. ಓಹೋ, ನಮಗೆ ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯ ಸಿಗುತ್ತದೆ. ಆದರೆ ಮಾಯೆ ನೆನಪು ಮಾಡಲು ಬಿಡುವುದಿಲ್ಲ. ಮಿತ್ರ ಸಂಬಂಧಿಕರು ಇತ್ಯಾದಿಯರ ನೆನಪೂ ಬರುತ್ತದೆ. ಅವರದ್ದೇ ಚಿಂತನೆ ಇರುತ್ತದೆ. ಹಳೆಯ ಕೆಟ್ಟೋಗಿರುವ ಕಚಡ ಬಹಳ ನೆನಪಿಗೆ ಬರುತ್ತದೆ. ನೀವು ವಿಶ್ವದ ಮಾಲೀಕರಾಗುತ್ತೀರಿ ಎಂದು ತಂದೆ ತಿಳಿಸುತ್ತಾರೆ. ಆ ನಶೆಯೇ ಇರುವುದಿಲ್ಲ. ಶಾಲೆಯಲ್ಲಿ ಓದುವಂಥವರ ಚಹರೆ ಖುಷಿಯಿಂದ ಅರಳಿರುತ್ತದೆ. ಇಲ್ಲಿ ಭಗವಂತ ಓದಿಸುತ್ತಾರೆ, ಆ ಖುಷಿ ಎಲ್ಲೋ ವಿರಳರಿಗೆ ಇರುತ್ತದೆ. ಇಲ್ಲವೆಂದರೆ ಖುಷಿಯ ನಶೆ ಅಪಾರವಾಗಿ ಏರಿರಬೇಕು. ಪಾರಲೌಕಿಕ ತಂದೆ ನಮಗೆ ಓದಿಸುತ್ತಾರೆ ಎಂಬುದನ್ನು ಮರೆತು ಬಿಡುತ್ತಾರೆ. ಈ ನೆನಪು ಇದ್ದರೂ ಸಹ ಖುಷಿ ಇರುತ್ತದೆ. ಆದರೆ ಪೂರ್ವದ ಕರ್ಮ ಭೋಗ ಯಾವ ರೀತಿ ಇದೆ ಎಂದರೆ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ. ಮುಖ ಮತ್ತೂ ಸಹ ಕಚಡಾದ ಕಡೆಗೆ ಹೋಗುತ್ತದೆ. ಬಾಬಾ ಎಲ್ಲರಿಗೂ ಹೇಳುವುದಿಲ್ಲ, ಕ್ರಮಾನುಬದ್ಧವಾಗಿದ್ದಾರೆ. ತಂದೆಯ ನೆನಪಿರುವವರು ಮಹಾನ್ ಸೌಭಾಗ್ಯಶಾಲಿಗಳಾಗಿದ್ದಾರೆ. ಭಗವಂತ ಬಾಬಾ ನಮಗೆ ಓದಿಸುತ್ತಾರೆ. ಆ ವಿದ್ಯೆಯಲ್ಲಿ ಇಂತಹ ಶಿಕ್ಷಕ ನಮ್ಮನ್ನು ಬ್ಯಾರಿಸ್ಟರ್ ಮಾಡುತ್ತಾರೆ ಎಂದು ಇರುವಂತೆಯೇ ಇಲ್ಲಿ ನಮಗೆ ಭಗವಾನ್ ಭಗವತಿಯನ್ನಾಗಿ ಮಾಡಲು ಭಗವಂತ ಓದಿಸುತ್ತಾರೆ ಎಂದಾಗ
ಎಷ್ಟು ನಶೆಯಿರಬೇಕು? ಕೇಳುವ ಸಮಯದಲ್ಲಿ ಕೆಲವರಿಗೆ ನಶೆಯಿರುತ್ತದೆ, ಉಳಿದವರಂತೂ ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಗುರುಗಳ ಬಳಿ ಬಂದಿದ್ದೇನೆ ಅಷ್ಟೆ, ಇವರು ನಮ್ಮನ್ನು ಜೊತೆಯಲ್ಲಿ ಕರೆದೊಯ್ಯುತ್ತಾರೆ ಎಂದು ತಿಳಿದುಕೊಳ್ಳುವರು, ಭಗವಂತನೊಡನೆ ಮಿಲನ ಮಾಡಿಸುತ್ತಾರೆ. ಸ್ವತಃ ಇವರೇ ಭಗವಂತನಾಗಿದ್ದಾರೆ, ತಮ್ಮೊಡನೆ ಮಿಲನ ಮಾಡಿಸುತ್ತಾರೆ, ಜೊತೆಯಲ್ಲಿ ಕರೆದೊಯ್ಯುತ್ತಾರೆ. ಮನುಷ್ಯರು ಗುರುಗಳನ್ನು ಮಾಡಿಕೊಳ್ಳುವುದೇ, ಭಗವಂತನ ಬಳಿ ಕರೆದೊಯ್ಯಲಿ ಅಥವಾ ಶಾಂತಿಧಾಮಕ್ಕೆ ಕರೆದೊಯ್ಯಲಿ ಎಂದು. ಈ ತಂದೆ ಸನ್ಮುಖದಲ್ಲಿ ಎಷ್ಟೆಲ್ಲ ತಿಳಿಸುತ್ತಾರೆ. ನೀವು ವಿದ್ಯಾರ್ಥಿಯಾಗಿದ್ದೀರಿ, ಓದಿಸುವ ಶಿಕ್ಷಕರನ್ನಂತೂ ನೆನಪು ಮಾಡಿ, ಪೂರ್ಣವೇ ನೆನಪು ಮಾಡುವುದಿಲ್ಲ. ಕೇಳಲೇಬೇಡಿ, ಒಳ್ಳೊಳ್ಳೆಯ ಮಕ್ಕಳು ಸಹ ನೆನಪು ಮಾಡುವುದಿಲ್ಲ. ಶಿವಬಾಬಾ ನಮಗೆ ಓದಿಸುತ್ತಾರೆ, ಅವರು ಜ್ಞಾನದ ಸಾಗರನಾಗಿದ್ದಾರೆ, ನಮಗೆ ಆಸ್ತಿ ನೀಡುತ್ತಾರೆ. ಈ ನೆನಪು ಇದ್ದರೂ ಸಹ ಖುಷಿಯ ನಶೆ ಏರಿರಬೇಕು. ತಂದೆ ಸನ್ಮುಖದಲ್ಲಿ ತಿಳಿಸುತ್ತಾರೆ, ಆದರೂ ಸಹ ಆ ನಶೆಯೇರುವುದಿಲ್ಲ, ಬುದ್ಧಿ ಬೇರೆ ಬೇರೆ ಕಡೆ ಹೊರಟು ಹೋಗುತ್ತದೆ. ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ ಎಂದು ತಂದೆ ಹೇಳುತ್ತಾರೆ. ಒಬ್ಬ ತಂದೆಯ ಹೊರತಾಗಿ ಮತ್ಯಾರನ್ನೂ ನೆನಪು ಮಾಡಬೇಡಿ ಎಂದು ನಾನು ಖಾತರಿ ನೀಡುತ್ತೇನೆ. ವಿನಾಶವಾಗುವಂತಹ ವಸ್ತುವನ್ನು ಏನು ನೆನಪು ಮಾಡಬೇಕು? ಇಲ್ಲಿಯಂತೂ ಯಾರಾದರೂ ಸತ್ತರೆ 2-4 ವರ್ಷದವರೆಗೂ ಸಹ ಅವರನ್ನು ನೆನಪು ಮಾಡುತ್ತಾರೆ, ಅವರ ಗಾಯನ ಮಾಡುತ್ತಾರೆ. ಮಕ್ಕಳೇ, ನನ್ನನ್ನು ನೆನಪು ಮಾಡಿ ಎಂದು ಈಗ ತಂದೆ ಸನ್ಮುಖದಲ್ಲಿ ಹೇಳುತ್ತಾರೆ. ಯಾರೆಷ್ಟು ಪ್ರೀತಿಯಿಂದ ನೆನಪು ಮಾಡುತ್ತಾರೋ ಅಷ್ಟು ಪಾಪ ನಾಶವಾಗುತ್ತದೆ, ಬಹಳ ಸಂಪಾದನೆಯಾಗುತ್ತದೆ. ಬೆಳಿಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡಿ. ಭಕ್ತಿಯನ್ನೂ ಸಹ ಮನುಷ್ಯರು ಬೆಳಿಗ್ಗೆ ಎದ್ದು ಮಾಡುತ್ತಾರೆ. ನೀವಂತೂ ಜ್ಞಾನದವರಾಗಿದ್ದೀರಿ, ನೀವು ಹಳೆ ಜಗತ್ತಿನ ಕಸದ ತೊಟ್ಟಿಯಲ್ಲಿ ಸಿಲುಕಿಕೊಳ್ಳಬಾರದು. ಆದರೆ ಕೆಲವು ಮಕ್ಕಳು ಯಾವ ರೀತಿ ಸಿಕ್ಕಾಕಿಕೊಳ್ಳುತ್ತಾರೆಂದರೆ, ಕೇಳಲೇಬೇಡಿ, ಕಸದ ತೊಟ್ಟಿಯಿಂದ ಹೊರಗೆ ಬರುವುದೇ ಇಲ್ಲ. ಇಡೀ ದಿನ ಕೊಳಕಾದದ್ದನ್ನೇ ಮಾತನಾಡುತ್ತಾರೆ, ಜ್ಞಾನದ ವಿಚಾರಗಳು ಬುದ್ಧಿಯಲ್ಲಿ ಬರುವುದೇ ಇಲ್ಲ. ಕೆಲವರು ಇಡೀ ದಿನ ಸರ್ವೇಸ್ಗಾಗಿ ಓಡುವಂತಹ ಮಕ್ಕಳು ಸಹ ಇದ್ದಾರೆ. ಬಾಬಾ ಅವರ ಸರ್ವೇಸ್ ಯಾರು ಮಾಡುತ್ತಾರೋ ಅವರೇ ನೆನಪಿಗೆ ಬರುತ್ತಾರೆ. ಈ ಸಮಯದಲ್ಲಿ ಎಲ್ಲರಿಗಿಂತ ಅಧಿಕವಾಗಿ ಸರ್ವೇಸ್ನಲ್ಲಿ ವ್ಯಸ್ತರಾಗಿರುವವರು ಮನೋಹರ್ ಎಂದು ಕಾಣಬರುತ್ತದೆ. ಇಂದು ಕರ್ನಾಲ್ಗೆ ಹೋದರು, ಇಂದು ಮತ್ತೆಲ್ಲೋ ಹೋದರು, ಸರ್ವೇಸ್ನಲ್ಲಿ ಓಡುತ್ತಿರುತ್ತಾರೆ. ಪರಸ್ಪರದಲ್ಲಿ ಒಡೆದಾಡುತ್ತಿರುವವರು ಏನು ಸರ್ವೇಸ್ ಮಾಡಬಹುದು? ತಂದೆಗೆ ಯಾರು ಪ್ರಿಯ ಎನಿಸುತ್ತಾರೆ? ಚೆನ್ನಾಗಿ ಸರ್ವೇಸ್ ಮಾಡುವವರು ಹಗಲು ರಾತ್ರಿ ಸರ್ವೇಸ್ನದ್ದೇ ಚಿಂತೆಯಲ್ಲಿರುತ್ತಾರೆ, ತಂದೆಯ ಹೃದಯವನ್ನು ಅವರೇ ಏರುತ್ತಾರೆ. ಪದೇ ಪದೇ ಅಂತಹ ಹಾಡುಗಳನ್ನು ಕೇಳುತ್ತಿದ್ದರೂ ಸಹ ನೆನಪಿರುತ್ತದೆ, ಸ್ವಲ್ಪ ನಶೆಯಿರುತ್ತದೆ. ಕೆಲವೊಮ್ಮೆ ಯಾರಿಗಾದರೂ ಉದಾಸೀನತೆ ಬರುತ್ತದೆಂದರೆ ಹಾಡನ್ನು ಹಾಕುವುದರಿಂದ ಖುಷಿ ಬರುತ್ತದೆ ಎಂದು ಬಾಬಾ ಹೇಳಿದ್ದಾರೆ. ಓಹೋ, ನಾವು ವಿಶ್ವದ ಮಾಲೀಕರಾಗುತ್ತೇವೆ, ನನ್ನನ್ನು ನೆನಪು ಮಾಡಿ ಎಂದಷ್ಟೇ ತಂದೆ ಹೇಳುತ್ತಾರೆ. ಎಷ್ಟು ಸಹಜ ವಿದ್ಯೆಯಾಗಿದೆ! ಬಾಬಾ ಅವರು ಒಳ್ಳೊಳ್ಳೆಯ 12 ಹಾಡುಗಳನ್ನು ಆರಿಸಿ ತೆಗೆದಿದ್ದರು. ಇವು ಪ್ರತಿಯೊಬ್ಬರ ಬಳಿ ಇರಬೇಕು, ಆದರೆ ಮರೆತು ಬಿಡುತ್ತಾರೆ. ಕೆಲವರಂತೂ ನಡೆಯುತ್ತಾ ನಡೆಯುತ್ತಾ ವಿದ್ಯೆಯನ್ನೇ ಬಿಡುತ್ತಾರೆ. ಮಾಯೆ ಯುದ್ಧ ಮಾಡುತ್ತದೆ. ಬಾಬಾ ತಮೋಪ್ರಧಾನ ಬುದ್ಧಿಯನ್ನು ಸತೋಪ್ರಧಾನ ಮಾಡುವುದಕ್ಕಾಗಿ ಎಷ್ಟು ಸಹಜ ಯುಕ್ತಿಯನ್ನು ತಿಳಿಸುತ್ತಾರೆ. ಈಗ ನಿಮಗೆ ಸರಿ ತಪ್ಪುಗಳನ್ನು ಯೋಚಿಸುವ ಬುದ್ಧಿ ಸಿಕ್ಕಿದೆ. ಹೇ ಪತಿತ ಪಾವನ, ಬನ್ನಿ ಎಂದು ತಂದೆಯನ್ನೇ ಕರೆಯುತ್ತಾರೆ. ಈಗ ತಂದೆ ಬಂದಿದ್ದಾರೆ ಎಂದಾಗ ಪಾವನರಾಗಬೇಕಲ್ಲವೇ? ನಿಮ್ಮ ತಲೆಯ ಮೇಲೆ ಜನ್ಮ ಜನ್ಮಾಂತರದ ಹೊರೆ ಇದೆ, ಅದಕ್ಕಾಗಿ ಎಷ್ಟು ನೆನಪು ಮಾಡುತ್ತೀರೋ ಪವಿತ್ರರಾಗುತ್ತೀರೋ ಖುಷಿಯೂ ಇರುತ್ತದೆ. ಭಲೆ ಸರ್ವೀಸ್ ಅಂತೂ ಮಾಡುತ್ತೀರಿ, ಆದರೆ ತಮ್ಮ ಲೆಕ್ಕವನ್ನು ಸಹ ಇಡಬೇಕು. ನಾವು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡುತ್ತೇವೆ? ನೆನಪಿನ ಚಾರ್ಟನ್ನು ಯಾರೂ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ.
ಜ್ಞಾನಬಿಂದುಗಳನ್ನಂತೂ ಬಲೆ ಬರೆಯುತ್ತಾರೆ, ಆದರೆ ನೆನಪನ್ನು ಮರೆತು ಬಿಡುತ್ತಾರೆ. ನೀವು ನೆನಪಿನಲ್ಲಿದ್ದು ಭಾಷಣ ಮಾಡಿದರೆ ತುಂಬಾ ಬಲ ಸಿಗುತ್ತದೆ ಎಂದು ತಂದೆ ಹೇಳುತ್ತಾರೆ. ಇಲ್ಲವೆಂದರೆ ನಾನೇ ಹೋಗಿ ಅನೇಕರಿಗೆ ಸಹಯೋಗ ನೀಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಕೆಲವರಲ್ಲಿ ಪ್ರವೇಶ ಮಾಡಿ ನಾನೇ ಹೋಗಿ ಸರ್ವಿಸ್ ಮಾಡುತ್ತೇನೆ. ಸರ್ವಿಸನ್ನಂತೂ ಮಾಡಬೇಕಲ್ಲವೇ? ಯಾರದ್ದಾದರೂ ಭಾಗ್ಯ ತೆರೆಯಬೇಕಿದೆ, ತಿಳಿಸುವಂಥವರಲ್ಲಿ ಅಷ್ಟು ಬುದ್ಧಿಯಿಲ್ಲ ಎಂದು ನೋಡಿದಾಗ ನಾನು ಪ್ರವೇಶ ಮಾಡಿ ಸರ್ವಿಸ್ ಮಾಡುತ್ತೇನೆ. ನಂತರ ಬಾಬಾ ಅವರೇ ಈ ಸರ್ವಿಸ್ ಮಾಡಿದರು ಎಂದು ಕೆಲವರು ಬರೆಯುತ್ತಾರೆ. ನಮ್ಮಲ್ಲಿಯಂತೂ ಅಷ್ಟು ತಾಕತ್ತಿಲ್ಲ, ಬಾಬಾ ಅವರು ಮುರುಳಿ ನುಡಿಸಿದರು. ಕೆಲವರಿಗೆ ನಂತರ ನಾನು ಇಷ್ಟು ಚೆನ್ನಾಗಿ ತಿಳಿಸಿದೆ ಎಂದು ತನ್ನ ಅಹಂಕಾರ ಬರುತ್ತದೆ. ನಾನು ಕಲ್ಯಾಣ ಮಾಡುವುದಕ್ಕಾಗಿ ಪ್ರವೇಶ ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ನಂತರ ಅವರು ಬ್ರಾಹ್ಮಣಿಗಿಂತಲೂ ತೀಕ್ಷ್ಣವಾಗುತ್ತಾರೆ. ಯಾರಾದರೂ ದಡ್ಡರನ್ನು ಕಳಿಸಿಕೊಟ್ಟರೆ ಇವರಿಗಿಂತ ಅಂತೂ ನಾವು ಚೆನ್ನಾಗಿ ತಿಳಿಸಬಹುದು ಎಂದು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಗುಣವೂ ಸಹ ಇಲ್ಲ, ಇವರಿಗಿಂತ ನಮ್ಮ ಸ್ಥಿತಿ ಚೆನ್ನಾಗಿದೆ. ಕೆಲವರು ಮುಖ್ಯಸ್ಥರಾಗಿರುತ್ತಾರೆ, ಆಗ ಬಹಳ ನಶೆ ಇರುತ್ತದೆ, ಬಹಳ ವೈಭವದಿಂದಿರುತ್ತಾರೆ. ದೊಡ್ಡ ವ್ಯಕ್ತಿಗಳ ಜೊತೆಯೂ ನೀನು ನೀನು ಎಂದು ಮಾತನಾಡುತ್ತಾರೆ. ಅವರನ್ನು ದೇವಿ ದೇವಿ ಎಂದು ಕರೆದರೆ ಸಾಕು, ಅಷ್ಟರಲ್ಲಿಯೇ ಖುಷಿಯಾಗಿ ಬಿಡುತ್ತಾರೆ. ಅಂಥವರೂ ಸಹ ಬಹಳ ಮಂದಿ ಇದ್ದಾರೆ. ಶಿಕ್ಷಕರಿಗಿಂತಲೂ ವಿದ್ಯಾರ್ಥಿಗಳು ಬುದ್ಧಿವಂತರಾಗುತ್ತಾರೆ. ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರುವವರು ಬಾಬಾ ಒಬ್ಬರೇ ಆಗಿದ್ದಾರೆ. ಅವರು ಜ್ಞಾನದ ಸಾಗರ. ಅವರ ಮೂಲಕ ನೀವು ಓದಿ ನಂತರ ಓದಿಸುತ್ತೀರಿ. ಕೆಲವರಂತೂ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳುತ್ತಾರೆ, ಕೆಲವರು ಮರೆತು ಹೋಗುತ್ತಾರೆ. ಅತಿದೊಡ್ಡ ಮುಖ್ಯ ವಿಚಾರ ನೆನಪಿನ ಯಾತ್ರೆಯದ್ದಾಗಿದೆ. ನಮ್ಮ ವಿಕರ್ಮ ಹೇಗೆ ವಿನಾಶವಾಗಬೇಕು? ಕೆಲವು ಮಕ್ಕಳಂತೂ ಎಂತಹ ನಡತೆಯಲ್ಲಿ ನಡೆಯುತ್ತಾರೆಂದರೆ ಅದು ಈ ಬಾಬಾ ಅವರಿಗೆ ಗೊತ್ತು ಮತ್ತು ಆ ಬಾಬಾ ಅವರಿಗೆ ಗೊತ್ತು. ಈಗ ನೀವು ಮಕ್ಕಳು ಶಿಕ್ಷೆಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿಯೇ ಮುಖ್ಯ ಪುರುಷಾರ್ಥ ಮಾಡಬೇಕು. ಅದಕ್ಕಾಗಿ ನೆನಪಿನ ಯಾತ್ರೆ ಮುಖ್ಯವಾಗಿದೆ. ಇದರಿಂದಲೇ ವಿಕರ್ಮ ವಿನಾಶವಾಗುತ್ತದೆ. ಬಲೆ ಯಾರೇ ಹಣದ ಸಹಕಾರ ಕೊಡಲಿ, ನಾವು ಶ್ರೀಮಂತರಾಗುತ್ತೇವೆಂದು ತಿಳಿದುಕೊಳ್ಳುತ್ತಾರೆ. ಆದರೆ ಶಿಕ್ಷೆಗಳಿಂದ ಸುರಕ್ಷಿತರಾಗುವ ಪುರುಷಾರ್ಥ ಮಾಡಬೇಕು, ಇಲ್ಲವೆಂದರೆ ತಂದೆಯ ಮುಂದೆ ಶಿಕ್ಷೆ ಭೋಗಿಸಬೇಕಾಗುತ್ತದೆ. ನ್ಯಾಯಾಧೀಶರ ಮಗ ಯಾರಾದರೂ ಅಂತಹ ಕೆಲಸ ಮಾಡಿದರೆ ನ್ಯಾಯಾಧೀಶರಿಗೂ ನಾಚಿಕೆಯಾಗುತ್ತದೆ ಅಲ್ಲವೇ? ನಾನು ಯಾರ ಪಾಲನೆ ಮಾಡಿದೆನೋ ಅವರಿಗೆ ಮತ್ತೆ ಶಿಕ್ಷೆ ಕೊಡಬೇಕು ಎಂದು ತಂದೆಯೂ ಹೇಳುತ್ತಾರೆ. ಆ ಸಮಯದಲ್ಲಿ ತಲೆ ತಗ್ಗಿಸಿ ಅಯ್ಯೋ ಅಯ್ಯೋ ಎನ್ನುತ್ತಾರೆ. ತಂದೆ ಎಷ್ಟೆಲ್ಲ ತಿಳಿಸಿದರು, ಓದಿಸಿದರು, ನಾನು ಗಮನ ಕೊಡಲಿಲ್ಲ. ತಂದೆಯ ಜೊತೆ ಧರ್ಮರಾಜನೂ ಇದ್ದಾರಲ್ಲವೇ? ಅವರಂತೂ ಜಾತಕವನ್ನು ತಿಳಿದಿದ್ದಾರೆ. ಈಗಂತೂ ನೀವು ಪ್ರಾಕ್ಟಿಕಲ್ನಲ್ಲಿ ನೋಡುತ್ತಿದ್ದೀರಿ. 10 ವರ್ಷ ಪವಿತ್ರತೆಯಲ್ಲಿ ನಡೆದರು. ಇದ್ದಕ್ಕಿದ್ದಾಗಿಯೇ ಮಾಯೆ ಯಾವ ರೀತಿ ಕುದ್ದಿತೆಂದರೆ ಮಾಡಿದ ಸಂಪಾದನೆಯೆಲ್ಲ ಸಮಾಪ್ತಿ ಮಾಡಿತು, ಪತಿತರಾದರು. ಅಂತಹ ಬಹಳ ಉದಾಹರಣೆಗಳು ಸಿಗುತ್ತವೆ. ಬಹಳ ಜನರು ಬೀಳುತ್ತಾರೆ ಮಾಯೆಯ ಬಿರುಗಾಳಿಗಳಲ್ಲಿ. ಇಡೀ ದಿನ ಅಘಾತಕ್ಕೊಳಗಾಗುತ್ತಾರೆ. ನಂತರ ತಂದೆಯನ್ನೂ ಮರೆಯುತ್ತಾರೆ. ತಂದೆಯಿಂದ ನಮಗೆ ಅಮಿತ ಚಕ್ರಾಧಿಪತ್ಯ ಸಿಗುತ್ತದೆ ಎಂಬ ಖುಷಿ ಇರುವುದಿಲ್ಲ. ಕಾಮದ ಹಿಂದೆ ನಂತರ ಮೋಹವೂ ಇದೆ. ಇದರಲ್ಲಿ ನಷ್ಟೋ ಮೋಹ ಆಗಬೇಕಾಗುತ್ತದೆ. ಪತಿತರೊಂದಿಗೆ ಪ್ರೀತಿ ಬೆಳೆಸಿಕೊಳ್ಳುವುದೇನು? ಹಾ, ಇವರಿಗೂ ಸಹ ನಾವು ತಂದೆಯ ಪರಿಚಯ ಕೊಟ್ಟು ಮೇಲೆತ್ತಬೇಕು ಎಂಬ ಯೋಚನೆಯನ್ನೇ ಇಟ್ಟುಕೊಳ್ಳಬೇಕು. ಯಾವ ರೀತಿ ಇವರನ್ನು ಶಿವಾಲಯಕ್ಕೆ ಯೋಗ್ಯರನ್ನಾಗಿ ಮಾಡುವುದು? ಅಂತರಾಳದಲ್ಲಿ ಈ ಯುಕ್ತಿಯನ್ನು ರಚಿಸಿ. ಮೋಹದ ವಿಚಾರವಿಲ್ಲ. ಎಷ್ಟೇ ಪ್ರಿಯ ಸಂಬಂಧವಿರಲಿ, ಅವರಿಗೂ ಸಹ ತಿಳಿಸುತ್ತಿರಿ. ಯಾರಲ್ಲಿಯೂ ಸಹ ಅಂತರಾಳದ ಪ್ರೀತಿಯ ಅನುರಾಗ
ಇರಬಾರದು, ಇಲ್ಲವೆಂದರೆ ಸುಧಾರಣೆಯಾಗುವುದಿಲ್ಲ. ದಯಾರ್ಹತೆಯಾಗಬೇಕು, ತಮ್ಮ ಮೇಲೂ ದಯೆ ತೋರಿಸಬೇಕು ಮತ್ತು ಅನ್ಯರ ಮೇಲೂ ದಯೆ ತೋರಿಸಬೇಕು. ತಂದೆಗೂ ಸಹ ದಯೆ ಬರುತ್ತದೆ. ನಾವು ಎಷ್ಟು ಜನರನ್ನು ನಮ್ಮ ಸಮಾನ ಮಾಡಿಕೊಳ್ಳುತ್ತೇವೆ ಎಂಬುದನ್ನು ನೋಡಬೇಕು. ಬಾಬಾ ಅವರಿಗೆ ಪ್ರಮಾಣ ನೀಡಬೇಕು, ನಾವು ಇಷ್ಟು ಜನರಿಗೆ ಪರಿಚಯ ನೀಡಿದ್ದೇವೆ. ಬಾಬಾ, ನಮಗೆ ಇವರ ಮೂಲಕ ಬಹಳ ಚೆನ್ನಾಗಿ ಪರಿಚಯ ಸಿಕ್ಕಿದೆ ಎಂದು ಅವರೂ ಸಹ ಬರೆಯುತ್ತಾರೆ. ಬಾಬಾ ಅವರ ಬಳಿ ಪ್ರಮಾಣ ಬರಬೇಕು, ಆಗ ಹೌದು ಇವರು ಸರ್ವಿಸ್ ಮಾಡುತ್ತಾರೆ ಎಂದು ಬಾಬಾ ತಿಳಿದುಕೊಳ್ಳುತ್ತಾರೆ. ಬಾಬಾ, ಈ ಬ್ರಾಹ್ಮಣಿಯಂತೂ ಬಹಳ ಬುದ್ಧಿವಂತರಾಗಿದ್ದಾರೆ ಎಂದು ಬಾಬಾ ಅವರಿಗೆ ಬರೆಯಲಿ. ಅನೇಕರು ಒಳ್ಳೆಯ ಸರ್ವಿಸ್ ಮಾಡುತ್ತಾರೆ, ನಮಗೆ ಚೆನ್ನಾಗಿ ಓದಿಸುತ್ತಾರೆ, ಯೋಗದಲ್ಲಿ ಕೆಲವು ಮಕ್ಕಳು ಅನುತ್ತೀರ್ಣರಾಗುತ್ತಾರೆ. ನೆನಪು ಮಾಡುವ ಬುದ್ಧಿಯಿಲ್ಲ. ಭೋಜನ ಸ್ವೀಕರಿಸುತ್ತೀರಾ ಎಂದಾಗಲೂ ಸಹ ಶಿವಬಾಬಾ ಅವರನ್ನು ನೆನಪು ಮಾಡಿ ತಿನ್ನಿ ಎಂದು ತಂದೆ ತಿಳಿಸುತ್ತಾರೆ. ಎಲ್ಲಾದರೂ ಸುತ್ತಾಡಲು ಹೋದಾಗ ಶಿವಬಾಬಾ ಅವರನ್ನು ನೆನಪು ಮಾಡಿ. ಅಲ್ಲಸಲ್ಲದ ಪ್ರಾಪಂಚಿಕ ಮಾತುಗಳನ್ನಾಡಬೇಡಿ. ಬಲೆ ಯಾವುದಾದರೂ ವಿಚಾರದ ಯೋಚನೆ ಬಂದರೂ ಸಹ ತಂದೆಯನ್ನು ನೆನಪು ಮಾಡಿ. ಆಗ ಅಂದರೆ ಕೆಲಸ ಕಾರ್ಯದ ಯೋಚನೆಯೂ ಮಾಡಿದಿರಿ, ನಂತರ ಬಾಬಾ ಅವರ ನೆನಪಿನಲ್ಲಿ ತೊಡಗಿದಿರಿ. ಕರ್ಮವನ್ನಂತೂ ಬಲೆ ಮಾಡಿ, ನಿದ್ದೆಯನ್ನೂ ಮಾಡಿ, ಜೊತೆ ಜೊತೆಗೆ ಇದನ್ನೂ ಸಹ ಮಾಡಿ ಎಂದು ತಂದೆ ಹೇಳುತ್ತಾರೆ. ಕಡೇ ಪಕ್ಷ 8 ಗಂಟೆಯವರೆಗೆ ಬರಬೇಕು. ಈ ರೀತಿ ಅಂತಿಮದಲ್ಲಿ ಆಗುತ್ತದೆ. ನಿಧಾನ ನಿಧಾನವಾಗಿ ತನ್ನ ಚಾರ್ಟ್ ಅನ್ನು ವೃದ್ಧಿ ಮಾಡಿಕೊಳ್ಳಿ. 2 ಗಂಟೆ ನೆನಪಿನಲ್ಲಿದ್ದೆ, ನಂತರ ಮುಂದೆ ಸಾಗುತ್ತಾ ಚಾರ್ಟ್ ಸಡಿಲವಾಗುತ್ತದೆ ಎಂದು ಕೆಲವರು ಬರೆಯುತ್ತಾರೆ. ಅದನ್ನೂ ಸಹ ಮಾಯೆ ಮರೆ ಮಾಡಿಬಿಡುತ್ತದೆ. ಮಾಯೆ ಬಹಳ ಜಬರ್ದಸ್ತಾಗಿದೆ. ಈ ಸರ್ವಿಸ್ನಲ್ಲಿ ಇಡೀ ದಿನ ವ್ಯಸ್ತರಾಗಿರುವವರೇ ನೆನಪನ್ನೂ ಸಹ ಮಾಡಲು ಸಾಧ್ಯ. ಪದೇ ಪದೇ ತಂದೆಯ ಪರಿಚಯ ನೀಡುತ್ತಿರುತ್ತಾರೆ. ಬಾಬಾ ಅವರು ನೆನಪಿನ ಬಗ್ಗೆ ಬಹಳ ಒತ್ತು ಕೊಡುತ್ತಾರೆ. ನಾವು ನೆನಪಿನಲ್ಲಿರಲು ಸಾಧ್ಯವಿಲ್ಲ ಎಂದು ಸ್ವತಃ ಫೀಲ್ ಮಾಡುತ್ತಾರೆ. ನೆನಪಿನಲ್ಲಿಯೇ ಮಾಯವಿಘ್ನ ಹಾಕುತ್ತದೆ. ವಿದ್ಯೆಯಂತೂ ಬಹಳ ಸಹಜವಾಗಿದೆ. ತಂದೆಯಿಂದ ನಾವು ಓದುತ್ತೇವೆ ಸಹ, ಧನ ತೆಗೆದುಕೊಂಡಷ್ಟು ಸಿರಿವಂತರಾಗುತ್ತೇವೆ. ತಂದೆಯಂತೂ ಎಲ್ಲರಿಗೂ ಓದಿಸುತ್ತಾರಲ್ಲವೇ. ವಾಣಿ ಎಲ್ಲರ ಬಳಿ ಹೋಗುತ್ತದೆ. ಕೇವಲ ನೀವಲ್ಲ, ಎಲ್ಲರೂ ಓದುತ್ತಿದ್ದಾರೆ. ವಾಣಿ ಹೋಗಲಿಲ್ಲವೆಂದರೆ ಚೀರಾಡುತ್ತಾರೆ. ಕೆಲವರಂತೂ ಯಾವ ರೀತಿ ಇದ್ದಾರೆಂದರೆ ಕೇಳುವುದೇ ಇಲ್ಲ, ಹಾಗೆಯೇ ನಡೆಯುತ್ತಾರೆ. ಮುರುಳಿ ಕೇಳುವ ಆಸಕ್ತಿ ಇರಬೇಕು. ಹಾಡು ಎಷ್ಟು ಚೆನ್ನಾಗಿದೆ. ಬಾಬಾ, ನಾವು ನಮ್ಮ ಆಸ್ತಿಯನ್ನು ತೆಗೆದುಕೊಳ್ಳಲು ಬಂದಿದ್ದೇವೆ. ಬಾಬಾ, ಹೇಗಿದ್ದೇನೋ, ಕುಂಟಿಯೋ ಕುರುಡಿಯೋ, ನಿಮ್ಮವಳೇ ಆಗಿದ್ದೀನಿ ಎಂದು ಸಹ ಹೇಳುತ್ತಾರಲ್ಲವೆ. ಅದಂತೂ ಸರಿ ಇದೆ. ಆದರೆ ಕೊಳಕರಿಂದ ಒಳ್ಳೆಯವರಾಗಬೇಕಲ್ಲವೆ. ಎಲ್ಲ ಆಧಾರ ಯೋಗ ಮತ್ತು ವಿದ್ಯೆಯ ಮೇಲಿದೆ. ತಂದೆಯವರಾದ ನಂತರ ಈ ವಿಚಾರ ಪ್ರತಿಯೊಬ್ಬರಲ್ಲೂ ಬರಬೇಕು. ನಾವು ತಂದೆಯ ಮಗುವಾಗಿದ್ದೇವೆ ಅಂದ ಮೇಲೆ ಸ್ವರ್ಗಕ್ಕಂತೂ ಹೋಗಲೇಬೇಕು. ಆದರೆ ನಾವು ಸ್ವರ್ಗದಲ್ಲಿ ಏನಾಗಬೇಕು ಎಂಬುದನ್ನೇ ಯೋಚಿಸಬೇಕು. ಚೆನ್ನಾಗಿ ಓದಿ ದೈವೀಗುಣ ಧಾರಣೆ ಮಾಡಿರಿ. ಕೋತಿಗೆ ಕೋತಿಯಾಗೇ ಉಳಿದರೆ ಏನು ಪದವಿ ಪಡೆಯುತ್ತೀರಿ? ಅಲ್ಲಿಯಂತೂ ಪ್ರಜೆ ನೌಕರರು ಎಲ್ಲರೂ ಬೇಕಲ್ಲವೆ. ಓದಿರುವವರ ಮುಂದೆ ಅವಿದ್ಯಾವಂತರು ತಲೆಬಾಗುತ್ತಾರೆ. ಪುರುಷಾರ್ಥ ಮಾಡಿದಷ್ಟು ಒಳ್ಳೆಯ ಸುಖ ಪಡೆಯುತ್ತಾರೆ. ಒಳ್ಳೆಯ ಸಿರಿವಂತರಾದರೆ ಬಹಳ ಮರ್ಯಾದೆ ಇರುತ್ತದೆ. ಓದುವವರ ಮರ್ಯಾದೆ ಚೆನ್ನಾಗಿರುತ್ತದೆ. ತಂದೆಯಂತೂ ಸಲಹೆ ಕೊಡುತ್ತಾರೆ, ತಂದೆಯ ನೆನಪಿನಲ್ಲಿ ಶಾಂತಿಯಿಂದಿರಿ. ಆದರೆ ಸನ್ಮುಖದಲ್ಲಿರುವವರಿಗಿಂತಲೂ ದೂರದಲ್ಲಿರುವವರು ಬಹಳ ನೆನಪಿನಲ್ಲಿರುತ್ತಾರೆ ಮತ್ತು ಒಳ್ಳೆಯ ಪದವಿ ಪಡೆಯುತ್ತಾರೆ ಎಂಬುದು ಬಾಬಾ ಅವರಿಗೆ ತಿಳಿದಿದೆ. ಭಕ್ತಿ ಮಾರ್ಗದಲ್ಲಿಯೂ ಈ ರೀತಿ ಆಗುತ್ತದೆ. ಕೆಲವು ಭಕ್ತರು ಒಳ್ಳೆಯ ಫಸ್ಟ್ ಕ್ಲಾಸ್ ಆಗಿರುತ್ತಾರೆ.
ಅವರು ಗುರುಗಳಿಗಿಂತಲೂ ಅಧಿಕವಾಗಿ ನೆನಪಿನಲ್ಲಿರುತ್ತಾರೆ. ಬಹಳ ಒಳ್ಳೆಯ ಭಕ್ತಿ ಮಾಡುತ್ತಿದ್ದರೆ ಅವರೇ ಇಲ್ಲಿಗೆ ಬರುತ್ತಾರೆ. ಎಲ್ಲರೂ ಭಕ್ತರಾಗಿದ್ದಾರಲ್ಲವೇ? ಸನ್ಯಾಸಿ ಇತ್ಯಾದಿ ಜನರು ಬರುವುದಿಲ್ಲ, ಎಲ್ಲರೂ ಭಕ್ತರು. ಭಕ್ತಿ ಮಾಡುತ್ತಾ ಮಾಡುತ್ತಾ ಬರುತ್ತಾರೆ. ತಂದೆಯಷ್ಟು ಸ್ಪಷ್ಟಪಡಿಸಿ ತಿಳಿಸುತ್ತಾರೆ, ನೀವು ಜ್ಞಾನ ತೆಗೆದುಕೊಳ್ಳುತ್ತಿದ್ದೀರಿ, ನೀವು ಬಹಳ ಭಕ್ತಿ ಮಾಡಿದ್ದೀರಾ ಎಂಬುದು ಇದರಿಂದ ಸಾಬೀತಾಗುತ್ತದೆ. ಅಧಿಕವಾಗಿ ಭಕ್ತಿ ಮಾಡುವಂಥವರು ಅಧಿಕವಾಗಿ ಓದುತ್ತಾರೆ, ಕಡಿಮೆ ಭಕ್ತಿ ಮಾಡುವಂಥವರು ಕಡಿಮೆ ಓದುತ್ತಾರೆ. ನೆನಪಿನದ್ದು ಮುಖ್ಯ ಶ್ರಮವಿದೆ. ನೆನಪಿನಿಂದಲೇ ವಿಕರ್ಮವ ನಾಶವಾಗುತ್ತದೆ ಮತ್ತು ಬಹಳ ಮಧುರರೂ ಆಗಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿಸಿಕ್ಕಿರುವ ಸೇವೆಗೆ ಯೋಗ್ಯ ಪ್ರಾಮಾಣಿಕ ಆಜ್ಞಾಕಾರಿ ಮಕ್ಕಳಿಗೆ ಬಾಪ್ತಾದ ಅವರ ಸವಿ ನೆನಪು ಮತ್ತು ಸುಪ್ರಭಾತ. ಆತ್ಮೀಯ ತಂದೆಯ ಆತ್ಮೀಯ ಮಕ್ಕಳಿಗೆ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ, ಎಷ್ಟೇ ಯಾವುದೇ ಪ್ರಿಯವಾದ ಸಂಬಂಧವಿದ್ದರೂ ಅದರಲ್ಲಿ ಮೋಹದ ಎಳೆ ಇರಬಾರದು. ನಷ್ಟಮೋಹಿಯಾಗಬೇಕು, ಯುಕ್ತಿಯಿಂದ ತಿಳಿಸಬೇಕು, ತಮ್ಮ ಮೇಲೆ ಮತ್ತು ಅನ್ಯರ ಮೇಲೆ ದಯೆ ತೋರಿಸಬೇಕು. ಎರಡು, ತಂದೆ ಮತ್ತು ಶಿಕ್ಷಕರನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ಭಗವಂತ ನಮಗೆ ಓದಿಸುತ್ತಾರೆ, ವಿಶ್ವದ ರಾಜ್ಯಭಾಗ್ಯ ನೀಡುತ್ತಾರೆ ಎಂಬ ನಶೆ ಇರಲಿ. ಸುತ್ತಾಡುತ್ತಾ ತಿರುಗಾಡುತ್ತಾ ನೆನಪಿನಲ್ಲಿರಬೇಕು. ಪ್ರಾಪಂಚಿಕ ಅಲ್ಲಸಲ್ಲದ ಮಾತುಗಳನ್ನಾಡಬಾರದು. ವರದಾನ, ಸರ್ವ ಆತ್ಮಗಳಿಗೂ ಯಥಾರ್ಥ ಅವಿನಾಶಿ ಆಶ್ರಯ ನೀಡುವಂತಹ ಆಧಾರ ಉದ್ಧಾರ ಮೂರ್ತಿ ಭವ. ಸರ್ವ ಆತ್ಮಗಳಿಗೂ ಯಥಾರ್ಥ ಅವಿನಾಶಿ ಆಶ್ರಯ ನೀಡುವಂತಹ ಆಧಾರ ಉದ್ಧಾರ ಮೂರ್ತಿ ಭವ. ವರ್ತಮಾನ ಸಮಯದಲ್ಲಿ ವಿಶ್ವದ ಸುತ್ತಮುತ್ತಲೂ ಒಂದಲ್ಲ ಒಂದು ಏರುಪೇರಿದೆ. ಕೆಲವೆಡೆ ಮನದ ಅನೇಕ ಒತ್ತಡದ ಏರುಪೇರಿದೆ. ಕೆಲವೆಡೆ ಪ್ರಕೃತಿಯ ತಮೋಪ್ರಧಾನ ವಾತಾವರಣದ ಕಾರಣ ಏರುಪೇರಿದೆ. ಅಲ್ಪಕಾಲದ ಸಾಧನ ಸರ್ವರನ್ನು ಚಿಂತೆಯ ಚಿತೆಯ ಮೇಲೆ ಎಳೆದೊಯ್ಯುತ್ತಿದೆ. ಆದ್ದರಿಂದ ಅಲ್ಪಕಾಲದ ಆಧಾರದಿಂದ ಪ್ರಾಪ್ತಿಗಳಿಂದ ವಿಧಿಗಳಿಂದ ಸುಸ್ತಾಗಿ ವಾಸ್ತವಿಕ ಆಶ್ರಯವನ್ನು ಹುಡುಕುತ್ತಿದ್ದಾರೆ. ಅಂದಮೇಲೆ ತಾವು ಆಧಾರ ಉದ್ಧಾರ ಮೂರ್ತಿ ಆತ್ಮಗಳು ಅವರಿಗೆ ಶ್ರೇಷ್ಠ ಅವಿನಾಶಿ ಪ್ರಾಪ್ತಿಗಳ ಯಥಾರ್ಥ ವಾಸ್ತವಿಕ ಅವಿನಾಶಿ ಆಶ್ರಯದ ಅನುಭೂತಿ ಮಾಡಿಸಿ. ಸ್ಲೋಗನ್, ಸಮಯವೆಂಬುದು ಅಮೂಲ್ಯ ಖಜಾನೆಯಾಗಿದೆ. ಆದ್ದರಿಂದ ಇದನ್ನು ನಷ್ಟ ಮಾಡುವ ಬದಲು ತಕ್ಷಣ ನಿರ್ಣಯ ಮಾಡಿಕೊಂಡು ಸಫಲ ಮಾಡಿ. ಸಮಯವೆಂಬುದು ಅಮೂಲ್ಯ ಖಜಾನೆಯಾಗಿದೆ. ಆದ್ದರಿಂದ ಇದನ್ನು ನಷ್ಟ ಮಾಡುವ ಬದಲು ತಕ್ಷಣ ನಿರ್ಣಯ ಮಾಡಿಕೊಂಡು ಸಫಲ ಮಾಡಿ. ಓಂ ಶಾಂತಿ.